Bandari, Bandari. ಕಾಫಿ ತಗೊಳ್ಳಿ. ರಾಮ್ ಕೋಟಿ ಬರೀತಾ ಇದ್ದೀನಿ. ಇವತ್ತಿನ ಕೋಟ ಮುಗಿದ ಮೇಲೆ ಕಾಫಿ. ಅಷ್ಟೊತ್ತಿಗೆ ಬೂಡ್ಸ್ ಹೊತ್ತಾಗೋಗಿರುತ್ತೆ. ಪರವಾಗಿಲ್ಲ, ಹಾಗಾದ್ರೆ ನಾನೇ ಕುಡಿತೀನಿ. ಅದನ್ನ ಹೇಳೋದಕ್ಕೆ ಡಿಸ್ಟರ್ಬ್ ಮಾಡಿ ಕೇಳ್ಬೇಕಾಗಿತ್ತೆ. ಅಜ್ಜಿ, ತಾತ ಏನ್ ಬರೀತಿದ್ದಾರೆ? ಅವರು ಹೋಮ್ ವರ್ಕ್ ಮಾಡ್ತಾ ಇದ್ದಾರೆ. ತಾತಂಗೆ ಎಂತ ಹೋಮ್ ವರ್ಕ್ ಅಜ್ಜಿ? ಅವ್ರೇನ್ ಸ್ಕೂಲ್ಗೆ ಹೋಗ್ತಾರಾ? ಅವ್ರಿಗೆ ಜೀವನಾನೇ ಸ್ಕೂಲ್. ಇಷ್ಟೊಂದ್ ಬರೀತಿದಾರಂದ್ರೆ ಅವ್ರಿಗೆ ಪರೀಕ್ಷೆ ಹತ್ರ ಬಂದಿರ್ಬೇಕಲ್ವಾ ಅಜ್ಜಿ? ದಿನ ಶುರುವಾಗೋದೇ ಯಾವ್ದಾದ್ರು ಒಂದ್ ಪರೀಕ್ಷೆಯಿಂದ. ಯಾವ ಪರೀಕ್ಷೆ, ಏನಕ್ಕೆ ತಯಾರಿ ಮಾಡ್ಕೊತಾ ಇದ್ದಾರೆ ಅಂತ ತಾತನೇ ಕೇಳು. ನಾವು ಬರೆಯೋದಕ್ಕೆ ತೊಂದರೆ ಕೊಡಬೇಕು ಅನ್ನೋದೇ ನಿಮ್ಮ ಮುಖ್ಯ ಉದ್ದೇಶ ಅನ್ನೋ ಕಾಣುತ್ತೆ. ಮಗು ಏನೋ ಕೇಳುತ್ತೆ, ಅದಕ್ಕೆ ಉತ್ತರ ಹೇಳಿ. ಏನಪ್ಪ ಬಂಗಾರೆ, ನೀವು ಬರೀತಿರೋದು ಹೋಮ್ವರ್ಕ್ ಅಲ್ಲ, ರಾಮಕೋಟಿ ಅಂದ್ರೆ? ಅಂದ್ರೆ ರಾಮ 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 ಅಂತ ಕೋಟಿ ತರ್ತಿ, ಭಕ್ತಿಯಿಂದ ರಾಮನ ಹೆಸರು ಬರೆಯೋದು. ಅದರಿಂದ ಏನಾಗುತ್ತೆ ಬಂಗಾರಿ? ಅದರಿಂದ ಹ್ಯಾಂಡ್ ರೈಟಿಂಗ್ ಗುಂಡಿಗೆ ಆಗುತ್ತೆ. ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಯಾರು ಮಜ್ಜಿ ತಮಾಷೆ ಮಾಡ್ತಾರಕಂತ? ರಾಮಕೋಟಿ ಅಂದ್ರೆ ಭಕ್ತಿ ಭಾವದಿಂದ ನಾವು ನಂಬಿರುವ ದೇವರಿಗೆ ಮಾಡೋ ಪೂಜೆ. ಹಾಗಾದ್ರೆ ಪರೀಕ್ಷೆ ಅಲ್ವಾ? ಪರೀಕ್ಷೆನು ಹೌದು, ಪೂಜೆನು ಹೌದು. ಈ ಪೂಜೆನ ವಿಘ್ನ ಇಲ್ಲದೆ ಮಾಡಿದ್ರೆ ನಾವು ಎಂತ ಪರೀಕ್ಷೆ ಬೇಕಾದ್ರೂ ಪಾಸ್ ಮಾಡ್ಬೋದು. ಅಂತ ಶಕ್ತಿ ಆ ದೇವರು ಕೊಡ್ತಾನೆ. ಪಾಸ್ ಆಗೋ ಶಕ್ತಿ ಅಂದ್ರೆ? ಈಗ ನಮ್ಗೇನಾದ್ರು ತೊಂದರೆ ಆಯ್ತು ಅಂತ ಇಟ್ಕೋ, ಅದು ಈ ರಾಮಕೋಟಿ ಬರೆಯೋದ್ರಿಂದ ಹೋಗುತ್ತೆ. ಈಗ ನಮ್ಗೇನಾದ್ರು ಸಿಗಬೇಕು ಅಂತ ಇಟ್ಕೋ, ಅದು ಈ ರಾಮಕೋಟಿ ಬರೆಯೋದ್ರಿಂದ ಸಿಗುತ್ತೆ. ಬಯಸಿದ್ದು ಬರುತ್ತೆ, ಕೇಳಿದ್ ಸಿಗುತ್ತೆ. ಪುಣ್ಯ ಬರುತ್ತೆ, ಪಾಪ ಹೋಗುತ್ತೆ. ನಾವು ರಾಮ 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 ಅಂತ ಬರೀತಿದ್ರೆ ಆ ದೇವರೇ ಬಂದು ನಮ್ಮ ಹತ್ರ ಇದ್ದಾಗಿರುತ್ತೆ. ನಾವು ಈ ತರ ಹೆಸರು ಬರ್ತಿದ್ರೆ ಅವರೇ ನಮ್ಮ ಹತ್ರ ಬಂದ್ಬಿಡ್ತಾರ? ಮತ್ತೆ ಭಕ್ತರ ಹತ್ರ ಭಗವಂತ ಹಿಡಿದು ಬರಲೇಬೇಕು. ಭಕ್ತಿ ಒಲಿದಿರೋದಕ್ಕೆ ಸಾಧ್ಯನಾ? ನಿಮ್ಮ ಹೋಮರ್ ತುಂಬಾ ಚೆನ್ನಾಗಿದೆ ತಾತ. ನಾವು ಹೋಮರ್ ಮಾಡಿದ್ರೆ ನಾ ಪಾಸ್ ಆಗ್ತೇನೆ.